ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಸೋ ಹಾಗಾದ್ರೆ ನಾಳೆ ಬಿಜೆಪಿಗೆ ನಿರ್ಣಾಯಕ ದಿನಾನ ಬಿಜೆಪಿಯಲ್ಲಿ ಬದಲಾವಣೆ ಬಿರುಗಾಳಿ ಪಕ್ಕಾನ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಬಗ್ಗೆ ಗುಸುಗುಸು ಈಗಾಗಲೇ ಶುರುವಾಗಿದೆ ನಾಳೆ ಶಾಕಿಂಗ್ ನ್ಯೂಸ್ ಆ ಬಿಜೆಪಿ ಅವರಿಗೆ ಅಥವಾ ಬ್ರೇಕಿಂಗ್ ನ್ಯೂಸ್ ಅಮಿತ್ ಶಾ ಆಗಮನದ ಬೆನ್ನಲ್ಲೇ ಗುಸುಗುಸು ಕೂಡ ಶುರುವಾಗಿದೆ ಬಿಎಲ್ ಸಂತೋಷ್ ಅವರು ಬೇರೆ ನಿನ್ನೆ ಕೊಟ್ಟಂತ ಹೇಳಿಕೆ ಬಳಿಕ ಕೆಲ ನಾಯಕರಲ್ಲಿ ಬಿಜೆಪಿ ಅವರಲ್ಲಿ ಒಂದ ರೀತಿ ಢವಡವ ಕೂಡ ಶುರುವಾಗಿದೆ ಸಿಟ್ಟಿಂಗ್ ಎಂಎಲ್ಎ ಗಳಿಗೆ ನಾಯಕರ ಬದಲಾವಣೆ ಆಗಿರಬಹುದು ಅಂದ್ರೆ ನಾಯಕತ್ವ ಬದಲಾವಣೆ ಆಗಿರಬಹುದು ಕುಟುಂಬ ರಾಜಕೀಯ ಆಗಿರಬಹುದು ಹೀಗೆ ಹಲವಾರು ಸುದ್ದಿಗಳನ್ನ ಒಂದು ಬ್ರೇಕಿಂಗ್ ನ್ಯೂಸ್ ರೀತಿಯಲ್ಲಿ ಹೇಳಿದ್ದಾರೆ ಸರ್ಪ್ರೈಸಿಂಗ್ ಆಗಿ ಸಂತೋಷ್ ಅವರು ಹೇಳಿದ್ದಾರೆ ಇದರ ಬೆನ್ನಲ್ಲೇ ಇವತ್ತು ಅಮಿತ್ ಶಾ ಅವರು ಕೂಡ ರಾಜ್ಯಕ್ಕೆ ಬರ್ತಾ ಇರೋದ್ರಿಂದ ಏನಾಗಬಹುದು ನಾಳೆ ಬಿಗ್ ಡೇ ಸರ್ಪ್ರೈಸಿಂಗ್ ಡೇ ಆಗುತ್ತಾ ರಾಜ್ಯ ಬಿಜೆಪಿ ನಾಯಕರಿಗೆ ಭಾರತೀಯ ಜನತಾ ಪಕ್ಷ ಬದಲಾವಣೆಗೆ ತನ್ನನ್ನು ಒಗ್ಗಿಸಿಕೊಳ್ಳಬೇಕು ಅಂತಕಂತ ಆಕಾಂಕ್ಷೆಯ ಕಾರಣಕ್ಕೆ ಮತ್ತು ಆ ಬದಲಾವಣೆಯನ್ನು ತಂದುಕೊಳ್ಳಬಹುದು ಅಂತಕಂತ ಸಾಮರ್ಥ್ಯದ ಕಾರಣಕ್ಕೆ ಇವತ್ತು ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಬದಲಾದಾಗ ಇಡೀ ಮಂತ್ರಿ ಮಂಡಲ ಬದಲಾಗ್ತಾರೆ 50 ವರ್ಷ ಕೆಳಗಿರೋ 4 ಜನ ಮುಖ್ಯಮಂತ್ರಿಗಳಿದ್ದಾರೆ ಆವರೇಜ್ ವಯಸ್ಸು 56 ವರೆ ಅದು ಇಬ್ಬರು ಕಾರಣಕ್ಕೆ ಆ ಇಬ್ಬರು ನಿವೃತ್ತಿ ಆದರೆ ನಮ್ದು ಇನ್ನೂ ಕೆಳಗೆ ಬಂದ್ಬಿಡುತ್ತೆ ಅವ್ರದ್ದು ವಯಸ್ಸು ಆಗ್ತಿದೆ ಅದಕ್ಕೆ ಆವರೇಜ್ ಮೇಲೆ ಕೂಡ ಇದೆ ಇರಲಿ ಅವ್ರು ಇನ್ನೂ ಬಹಳ ದಿನ ಇರ್ತಾರೆ ಏನು ಚಿಂತೆ ಇಲ್ಲ ಆದ್ರೆ ಆ ವಯಸ್ಸಾಗಿರೋ ಸಂಖ್ಯೆ ಕಡಿಮೆ ಆದ್ರೆ ನಮ್ದು ಇನ್ನೂ ಕೆಳಗಡೆ ಬಂದ್ಬಿಡುತ್ತೆ ಪ್ರಜಾಪ್ರಭುತ್ವದಲ್ಲಿ ಹೊಸ ವ್ಯವಸ್ಥೆಗಳನ್ನ ಸೃಷ್ಟಿ ಮಾಡಬೇಕು ಅಂತ ಇವತ್ತು ಪಕ್ಷದ ನೆಲೆಯಲ್ಲೂ ಕೂಡ ಅದಾಗ್ತಾ ಇದೆ ಪಕ್ಷದ ನೆಲೆಯಲ್ಲೂ ಕೂಡ ಆಗ್ತಾ ಇದೆ ಈ ತರದ ಹಲವಾರು ಉದಾಹರಣೆಗಳನ್ನ ವ್ಯವಸ್ಥೆಗಳನ್ನ ಪಕ್ಷದೊಳಗೆ ಧೈರ್ಯದಿಂದ ಮಾಡುವ ರೀತಿಯ ವ್ಯವಸ್ಥೆ ನಾವೆಲ್ಲರೂ ಕಟ್ಕೊಟ್ಟಿದ್ಯಾ ಕಳೆದ ಬಾರಿ ಡೆಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಆದಾಗ ನಾವು ಸಿಟ್ಟಿಂಗ್ ಕಾರ್ಪೊರೇಟರ್ ಗಳಿಗೆ ಯಾರಿಗೂ ಟಿಕೆಟ್ ಕೊಡೋದಿಲ್ಲ ಎಲ್ಲವನ್ನೂ ಹೊಸ ಫ್ರೀ ಕೊಡ್ತೀವಿ ಅಂತ ಫೈನಲ್ ಮಾಡ್ತಾರೆ ಇದರಲ್ಲಿ ಗುಜರಾತ್ ಕಾರ್ಪೊರೇಷನ್ ಎಲೆಕ್ಷನ್ ಗಳಾದಾಗ ಎರಡು ಬಾರಿ ನಿಂತಿರೋರೆಲ್ಲರನ್ನು ಸಾಮೂಹಿಕವಾಗಿ ನಿವೃತ್ತಿ ಮಾಡಿದ ಮತ್ತು ಅವ್ರು ಫಸ್ಟ್ ಸರ್ಕಲ್ ಗೂ ಟಿಕೆಟ್ ಕೊಡಲ್ಲ ಅಂತ ಡಿಸೈಡ್ ಮಾಡಿದ ಹಾಗಾಗಿ ಹೋಲ್ ಲಾಟ್ ಇವತ್ತು ಗುಜರಾತ್ ನಲ್ಲಿ ಮೀಟಿಂಗ್ ನಲ್ಲಿ ಹೋಗಿ ಕೂತ್ಕೊಂಡ್ರೆ ಹೋಲ್ ಲಾಟ್ ಇವತ್ತು ಸೋ ಇದು ಮೈಸೂರಿನಲ್ಲಿ ವೇಲ್ ಸಂತೋಷ್ ಅವರು ಆಡಿದ ಪ್ರಮುಖ ಮಾತುಗಳು ಯಾರೋ ಹೇಳಿದ್ದಾರೆ ಅಂದ್ರೆ ಅಷ್ಟೊಂದು ತೂಕವಾಗಿ ಪರಿಗಣಿಸ್ತಾ ಇರಲಿಲ್ಲ ಬಿಜೆಪಿ ಅವರೇ ಆದ್ರೆ ಬಿಎಲ್ ಸಂತೋಷ್ ಅವರು ವಯಸ್ಸಿನ ಅಂದ್ರೆ ನೋಡಿ 56 ವರ್ಷದೊಳಗೆ ಮುಖ್ಯಮಂತ್ರಿ ಅವರ ವಯಸ್ಸು ಸಂಸದರಿಗೆ ಎಷ್ಟು ವಯಸ್ಸು ಅಂತ ವಯಸ್ಸನ್ನು ಕೂಡ ಹೇಳಿ ನಾಯಕತ್ವ ಬದಲಾವಣೆಯನ್ನ ಹೇಳಿ ಹಾಲಿ ಸದಸ್ಯರಿಗೆ ಟಿಕೆಟ್ ಅನ್ನ ಕೂಡ ಕೊಟ್ಟಿರಲಿಲ್ಲ ಆ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಅಂತ ಕೆಲ ರಾಜ್ಯಗಳ ಉದಾಹರಣೆಯನ್ನ ಕೂಡ ಕೊಟ್ಟಿರೋದ್ರಿಂದ ಏನಾಗಬಹುದು ಮುಂದಿನ ದಿನಗಳಲ್ಲಿ ಬಿಜೆಪಿಯಲ್ಲಿ ಅನ್ನುವಂತಹ ಕುತೂಹಲ ಇದೆ ಹೇಳಿ ಕೇಳಿ ಇದು ಎಲೆಕ್ಷನ್ ಇಯರ್ ಬೇರೆ ಏನ್ ಬೇಕಾದ್ರೂ ಆಗ್ಬಹುದು ಬಿಜೆಪಿಯಲ್ಲಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ ರವೀಶ್ ಹೇಳಿ ಕೇಳಿ ಇದು ಎಲೆಕ್ಷನ್ ಇಯರ್ ಒಂದು ಮಗದೊಂದು ಕಡೆ ಬಿಎಲ್ ಸಂತೋಷ್ ಅವರ ಮಾತುಗಳು ಸಾಕಷ್ಟು ಗೊಂದಲಗಳನ್ನ ಜೊತೆಗೆ ಏನೋ ಆಗ್ಬಹುದು ಅನ್ನೋ ಸಸ್ಪೆನ್ಸ್ ಗಳನ್ನ ಕೂಡ ಮೂಡಿಸ್ತಾ ಇದೆ ವಿದ್ಯಾ ಪ್ರಮುಖವಾಗಿ ಮೈಸೂರಿನಲ್ಲಿ ಕಾರ್ಯಕರ್ತನ ಉದ್ದೇಶಿಸಿ ಬಿಎಲ್ ಸಂತೋಷ್ ಅವರು ಮಾತನಾಡಿದಂತಹ ಸಂದರ್ಭದಿಂದ ಹಿಡಿದು ಇಲ್ಲಿ ತನಕವೂ ಕೂಡ ಬೇರೆ ಬೇರೆ ರೀತಿಯಲ್ಲೂ ಕೂಡ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಅವರ ಹೇಳಿಕೆ ಬಗ್ಗೆ ಅಪಾರ್ಥ ಮಾಡ್ಕೊಳ್ಳಬಾರದು ಅಂತ ಸಿಟಿ ರವಿ ಅವರು ಸ್ಪಷ್ಟನೆ ಕೊಟ್ಟಿದ್ರು ಕೂಡ ಎಲ್ಲೋ ಒಂದು ಕಡೆ ಅಮಿತ್ ಶಾ ಅವರ ಆಗಮನದಲ್ಲಿ ಕೆಲ ಬದಲಾವಣೆಗಳು ಬೆಳವಣಿಗೆಗಳು ಆಗಬಹುದೇನೋ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳು ಆಗ್ತಾ ಇದೆ ಪ್ರಮುಖವಾಗಿ ಅಮಿತ್ ಶಾ ಅವರು ಇವತ್ತು ರಾತ್ರಿ ಬಂದ ಬಳಿಕ ನಾಳೆಯಿಂದ ಬೇರೆ ಬೇರೆ ರೀತಿಯ ಒಂದು 2 3 4 ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ ಅದರಲ್ಲಿ ಬಹುಮುಖ್ಯವಾದ ಎರಡು ಪ್ರೋಗ್ರಾಮ್ ಅನ್ನು ಫಿಕ್ಸ್ ಮಾಡ್ಕೊಂಡಿರ್ತಕ್ಕಂತದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಅಂದ್ರೆ ಸಿಎಂ ಅವರ ನಿವಾಸದಲ್ಲಿ ಸರ್ಕಾರಿ ನಿವಾಸದಲ್ಲಿ ಲಂಚ್ ಮೀಟಿಂಗ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ ಈ ಮೀಟಿಂಗ್ ನಲ್ಲಿ ಸುಮಾರು 1 ಗಂಟೆಗಳ ಕಾಲ ಅಮಿತ್ ಶಾ ಅವರು ಸಿಎಂ ನಿವಾಸದಲ್ಲಿ ಇರ್ತಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಏನಾದರೂ ಗುಜರಾತ್ ಮಾದರಿಯ ಬದಲಾವಣೆ ಬಗ್ಗೆ ಪ್ರಸ್ತಾಪ ಮಾಡಬಹುದಾ ಸಚಿವ ಸಂಪುಟ ಪುನರ್ರಚನೆ ಆ ಮಾದರಿಯಲ್ಲೇ ಮಾಡುತ್ತೇವೆ ಅಂತ ಏನಾದರೂ ಸಿಎಂ ಜೊತೆ ಚರ್ಚೆ ಮಾಡಬಹುದಾ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಬಿಜೆಪಿ ವಲಯದಲ್ಲಿ ಒಂದು ಪ್ರಶ್ನೆಗಳು ಎದ್ದಿದೆ ಜೊತೆಗೆ ಎಲ್ಲ ಒಂದು ಕಡೆ ಒಂದು 1-2 ಮಟ್ಟದಲ್ಲಿ ಆಗಿರತಕ್ಕಂತ ನಿರ್ಧಾರವನ್ನು ಅಮಿತ್ ಶಾ ಅವರು ಎಲ್ಲೋ ಒಂದು ಲಂಚ್ ಮೀಟಿಂಗ್ ನಲ್ಲೇ ಕೂಡ ತಿಳಿಸಬಹುದು ಅದರ ತದನಂತರ ಅವರು ಬಿಜೆಪಿ ಕಚೇರಿಗೆ ತೆರಳುತ್ತಾರೆ ಅಲ್ಲಿ ಮೂವರು ಮಾಜಿ ಸಿಎಂ ಗಳ ಜೊತೆ ಚರ್ಚೆಯನ್ನು ನಡೆಸುತ್ತಾರೆ ಅದಾದ ಬಳಿಕ ಕೆಲ ಪ್ರಮುಖರ ಜೊತೆ ಕೂಡ ಚರ್ಚೆಯನ್ನು ನಡೆಸಿ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಸಂಘಟನೆ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸ್ಟ್ರಾಟಜಿಗಳನ್ನು ಕೂಡ ಮಾಡೋರಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಅಮಿತ್ ಶಾ ಅವರ ಆಗಮನದ ಹಿನ್ನೆಲೆಯಲ್ಲಿ ಯಾವ ಸಂದೇಶವನ್ನು ರವಾನೆ ಮಾಡ್ತಾರೆ ಅನ್ನೋದೇ ಬಹುದೊಡ್ಡ ಕುತೂಹಲ ಹಾಗಾಗಿ ಗುಜರಾತ್ ಮಾದರಿಯ ಬದಲಾವಣೆಯು ಉತ್ತರ ಪ್ರದೇಶ ಮಾದರಿಯ ಬದಲಾವಣೆಯೋ ಅಥವಾ ಬೇರೇನು ಜೊತೆಗೆ ಬದಲಾವಣೆ ಆದರೆ ಸಂಘಟನೆಯಲ್ಲಾಗುವಂಥ ಬದಲಾವಣೆಗಳೇನು ಮತ್ತು ಸರ್ಕಾರ ಮಟ್ಟದಲ್ಲಾಗುವಂಥ ಬದಲಾವಣೆಗಳೇನು ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇದೆ ಹಾಗಾಗಿಯೇ ನಾಳೆ ಒಂದು ಬಿಜೆಪಿಗೆ ಒಂದು ರೀತಿಯಲ್ಲಿ ಬಿಗ್ ಡೇ ಅಂತಲೇ ಹೇಳ್ಬೋದು ಬಸು ಜಯಂತಿ ಕಾರ್ಯಕ್ರಮದಿಂದ ಅಮಿತ್ ಶಾ ಅವರ ಕಾರ್ಯಕ್ರಮ ಆರಂಭವಾಗೋದಂತ ಹೇಳಿದ್ರು ಖೇಲೋ ಇಂಡಿಯಾ ಕಾರ್ಯಕ್ರಮದ ತನಕವೂ ಕೂಡ ಇರ್ತಾರೆ ಹಾಗಾಗಿ ಇದರಲ್ಲಿ ಎರಡೂ ಕಾರ್ಯಕ್ರಮಗಳು ಬಿಜೆಪಿ ಕಚೇರಿ ಮತ್ತು ಸಿಎಂ ಒಂದು ನಿವಾಸದ ಕಾರ್ಯಕ್ರಮಗಳು ಸಾಕಷ್ಟು ಮಹತ್ವವನ್ನು
ಪಡೆದುಕೊಂಡಿದೆ ಹಾಗಾಗಿ ನಾಳೆ ಎಲ್ಲದಕ್ಕೂ ಕೂಡ ಸ್ಪಷ್ಟತೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ವಿದ್ಯಾ